Arga janind. Sanmanya adhyakshare, prashne number 799 anna manya sanna neeravari sachivarige kelta idene. Sir, uttara adigisalagide. Manya adhyakshare, uttarana kottidare. Naavu Mallanindinda bandirthakkantavaru. Nanna Tirthalli kshetradalli yavondu major irrigation illa. Sansan keregalu, keregalu andre gokattegalu anta heltare, aa reethi keregalu. Sansan pickupgalu. Yetha neeravari Tunga, Malti, ivella nadigalu harithade. Adu namge enu upayoga illa adrinda. Naavu aa damgalinda mulugadeyagi nirvasitaragiddeve. Hagagi minor irrigation onde namge jivala. Adannu kodabeku anta helidre ನಂದೆಲ್ಲ 10 ಲಕ್ಷ 20 ಲಕ್ಷದ ಕಾಮಗಾರಿ ಮನೆ ಅಧ್ಯಕ್ಷರೇ ಇದು ಹೇಗಿದೆ ಅಂತ ಹೇಳಿದ್ರೆ ಒಂದು ವರ್ಷ ಸ್ಯಾಂಕ್ಷನ್ ಮಾಡಿಸೋದು ಎರಡನೇ ವರ್ಷ ಎಸ್ಟಿಮೇಟ್ ಮಾಡಿಸೋದು ಮೂರನೇ ವರ್ಷ ಟೆಂಡರ್ ಕರೆಯೋದು ನಾಲ್ಕನೇ ವರ್ಷ ನಾನು ಗುದ್ದಲಿ ಪೂಜೆ ಮಾಡೋದು 10 ಲಕ್ಷ 20 ಲಕ್ಷದ ಕೆಲಸಕ್ಕೆ ಈ ಸ್ಥಿತಿಯಲ್ಲಿ ನಡೀತಾ ಇದೆ ನಿಮ್ಮ ಇಲಾಖೆದು ಇಲ್ಲಿ ನೋಡಿ ಪ್ರಗತಿಯಲ್ಲಿದೆ ಬಿಲ್ ಮಾಡಬೇಕಾಗಿದೆ ಇನ್ನೇನೇನೋ ಇಲ್ಲಿ ಹೇಳ್ತಾರೆ ಇಲ್ಲಿ ಇಲ್ಲಿ ಡೀಟೇಲ್ ನೋಡಿ ಸೌಭಾಗ್ಯ ಇವರೆಲ್ಲ 300 ಕೋಟಿ 500 ಕೋಟಿ 1000 ಕೋಟಿ ಅಂತ ಮಾತಾಡ್ತಾರೆ ನಾನು 10 ಕೋಟಿ 10 ಲಕ್ಷ 20 ಲಕ್ಷದಕ್ಕೆ ಈ ಹಣೆ ಬರ ಈ ರೀತಿ ನಿಮಗೆ ಮಾಡಲಿಕ್ಕೆ ಆಗದೇ ಇದ್ದರೆ ನಿಮ್ಮ ಇಂಜಿನಿಯರಿಂಗ್ ವಿಭಾಗನ ಮುಚ್ಚಿಬಿಡಿ ಬೇಡ ಅವರಿಗೆ ಆಸಕ್ತಿ ಇಲ್ಲದೇ ಇದ್ದರೆ ಬೇಡ ಇಲ್ಲ ಆಸಕ್ತಿಯಿಂದ ಇವನ್ನೆಲ್ಲ ಕೆಲಸ ಮಾಡಬೇಕು ಇಲ್ಲದೆ ನಾವು ಮಲ್ನಾಡಿನಲ್ಲಿ ಏನು ಮಾಡ್ಬೋದು ಸರ್ ನಾವು ಇರಿಗೇಷನ್ ಹೆಂಗೆ ಮಾಡಬೇಕು ಲಿಫ್ಟ್ ಇರಿಗೇಷನ್ ಸರ್ ಇಲ್ಲೆಲ್ಲ 106 ಕೋಟಿ ರೂಪಾಯಿ ಲಿಫ್ಟ್ ಇರಿಗೇಷನ್ ನೀವು ಮೇಜರ್ ಇರಿಗೇಷನ್ ಮಾಡ್ತೀರಿ ನಮ್ಮದಲ್ಲಿ 2 ಕೋಟಿ 3 ಕೋಟಿ ಮಾಡೋದಿಲ್ಲ ಒಂದು ಸಾರಿ ಪೈಪ್ ಲೈನ್ ಹಾಕ್ತಾರೆ ಮತ್ತೆ ಅದು ಸರಿಯಾಗೋದಿಲ್ಲ ಅಂತ ಪೈಪ್ ಲೈನ್ ಪೂರ್ತಿ ಕಿತ್ತಾಕ್ತಾರೆ ಮತ್ತೊಂದು ಏನೋ ಹೊಸ ಟೆಕ್ನಾಲಜಿ ಬಂದಿ ಅಂತ ಮತ್ತೆ ಜೋಡಿಸ್ತಾರೆ ನೀವು ನನ್ನ ಕ್ಷೇತ್ರಕ್ಕೆ ಬಂದು ನೋಡ್ಬೇಕು ಸರ್ ಈಗ ಒಂದು 10-15 ಲಿಫ್ಟ್ ಇರಿಗೇಷನ್ ಮಂಜೂರು ಮಾಡಿಸಿದ್ದೀನಿ 2 ಲಕ್ಷ 3 ಲಕ್ಷದ್ದು 100 ಎಕರೆಗೆ ಅಂತೇಳಿ ಹೇಳಿ ಫೀಡ್ ಆಗ್ತದೆ ಅಂತೇಳಿ ಹೇಳಿ ಎಸ್ಟಿಮೇಟ್ ಮಾಡ್ತಾರೆ 10 ಎಕರೆಗೆ ಹೋಗೋದಿಲ್ಲ ವರ್ಕ್ ಆದ್ರ ಮೇಲೆ 10 ಎಕರೆಗೆ ನೀರಾವರಿ ಆಯುವರೆ ಆಗೋದಿಲ್ಲ ಈಗ ನಿಮ್ಮ ಯಾವ ಇಂಜಿನಿಯರಿಂಗು ಇವರು ನಿಮ್ಮಲ್ಲಿ ಇರೋರೆಲ್ಲ ಇಂಜಿನಿಯರಿಂಗ್ ಡಿಗ್ರಿ ಫೇಕ್ ಡಿಗ್ರಿ ತಗೊಂಡು ಬಂದಿದ್ದಾರಾ ಅಥವಾ ನಿಜಾಗ ಓದಿದಾರಾ ಸ್ವಲ್ಪ ಪರಿಶೀಲನೆ ಮಾಡಿ ನನಗಿದನ್ನು ಇದನ್ನು ಯಾವಾಗ ಮಾಡಿಸ್ಕೊಡ್ತೀರಿ ಇದನ್ನು ಪೂರ್ಣ ಮಾಡಲಿಕ್ಕೆ ಎಷ್ಟು ಸಮಯ ಬೇಕಾಗುತ್ತೆ ಹೇಳಬೇಕು ಮತ್ತು ಮಾಡಿರ್ತಕ್ಕಂಥ ಕೆಲಸ ಯಾವನು ಪ್ರಾಮಾಣಿಕ ಕಾಂಟ್ರಾಕ್ಟರ್ ಒಂದು 20 ಲಕ್ಷ 30 ಲಕ್ಷದ ಕೆಲಸ ಮಾಡಿದವನಿಗೆ ನೀವು 2 ವರ್ಷ 3 ವರ್ಷ ಬಿಲ್ಲೇ ಕೊಡದೇ ಇದ್ರೆ ಅವ್ನು ಬದುಕೋದು ಹೆಂಗೆ ಯಾರು ಟೆಂಡರ್ ಹಾಕ್ಲಿಕ್ಕೂ ಕೆಲವರು ಬರೋದು ಈಗ ಅವ್ರು ಉತ್ತರ ಕೊಡಿ ಸನ್ಮಾನ ಅಧ್ಯಕ್ಷರೇ ಅವ್ರು ಹೇಳಿರುವಂಥ ವಿಷಯ ನಮ್ಮ ಗಮನಕ್ಕೆ ಬಂದಿದೆ ಈಗಾಗಲೇ ತೀರ್ಥಹಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ ಕಳೆದ 2 ವರ್ಷದಲ್ಲಿ ಒಟ್ಟಾರೆ 71 ಕಾಮಗಾರಿಗಳನ್ನು ಕೈಗೊಂಡಿದ್ದಾರೆ ಅದರಲ್ಲಿ 40 ಕಾಮಗಾರಿಗಳು ಪೂರ್ಣಗೊಂಡಿದೆ 26 ಪ್ರಗತಿಯಲ್ಲಿದೆ 4 ಟೆಂಡರ್ ಪ್ರೊಸೆಸ್ನಲ್ಲಿದೆ ಒಂದು ಇನ್ನೂ ಟೆಂಡರ್ಗೆ ಪ್ರಿಪೇರ್ ಮಾಡ್ತಾ ಇದ್ದಾರೆ ಈ ಕಾಮಗಾರಿಗಳು ಇವರೆಲ್ಲ ತಮಗೆ ಅನುಭವದಲ್ಲಿದೆ ತಾವು ಅದರ ಬಗ್ಗೆ ಮಾತನಾಡಿದಿರಿ ಈ ಎರಡು ಮೂರು ತಾವು ಹೇಳಿರ್ತಕ್ಕಂಥ ವಿಷಯಗಳನ್ನ ಈಗಾಗಲೇ ನಾನು ಸಚಿವನಾದ ನಂತರ ಭಾಳ ವಿವರವಾಗಿ ರಿವ್ಯೂ ಮಾಡಿ ನೋಡಿದ್ವಿ ಯಾವ ಹಂತದಲ್ಲಿ ಏನಿದೆ ಯಾವಾಗ ಪ್ರಾರಂಭ ಮಾಡಿದ್ರಿ ಯಾವಾಗ ಮುಗಿಲಿಕ್ಕೆ ಸಾಧ್ಯತೆ ಇದೆ ಅದರಲ್ಲಿರ್ತಕ್ಕಂಥ ಸಾಧಕ ಬಾಧಕಗಳ ಬಗ್ಗೆ ಎಲ್ಲ ಕಡೆ ರಿವ್ಯೂ ಮಾಡಿದ್ವಿ ಸೊ ಅಧಿಕಾರಿಗಳು ಅನೇಕ ವಿಷಯಗಳನ್ನ ಅವ್ರು ನಮ್ಮ ಗಮನಕ್ಕೆ ತಂದಿದ್ದಾರೆ ಅವನ್ನೆಲ್ಲ ಸರಿಪಡಿಸಿ ಇಲಾಖೆಯಿಂದ ಆದಷ್ಟು ತೀವ್ರದಲ್ಲಿ ಪ್ರಗತಿಯಲ್ಲಿರ್ತಕ್ಕಂಥ ಕಾಮಗಾರಿಗಳನ್ನು ತಕ್ಷಣ ಅದನ್ನು ಪೂರೈಸ್ತಕ್ಕಂಥ ಒಂದು ಪ್ರಯಾರಿಟಿ ಮಾಡ್ತೀವಿ ಆ ದಿಶೆಯಲ್ಲಿ ನಿಮ್ಮ ಕ್ಷೇತ್ರದಲ್ಲಿರ್ತಕ್ಕಂಥ ಕಾಮಗಾರಿಗಳ ಬಗ್ಗೆ ಸಹಿತ ಚರ್ಚಿಸಿದ್ವಿ ಆದಷ್ಟು ತೀವ್ರದಲ್ಲಿ ಆ 26 ಕಾಮಗಾರಿಗಳು ಏನು ಪ್ರಗತಿಯಲ್ಲಿದೆ ಆ 26 ಕಾಮಗಾರಿಗಳನ್ನು ಆದಷ್ಟು ತೀವ್ರವಾಗಿ ಮುಗಿಸುವಂಥ ಒಂದು ಪ್ರಯತ್ನ ಮಾಡ್ತೀವಿ ಎಷ್ಟು ಕಾಮಗಾರಿಗಳ ಬಗ್ಗೆ ಅನುದಾನದ ತಮ್ಮ ಬಿಲ್ ಬಗ್ಗೆ ಬಿಲ್ ಪೇಮೆಂಟ್ ಬಗ್ಗೆ ಮಾತಾಡಿದ್ವಿ ಅದು ತಮಗೆಲ್ಲ ಗೊತ್ತಿದೆ ಸರ್ಕಾರಗಳಿದ್ದಂಥ ಸಂದರ್ಭದಲ್ಲಿ ಪೂರ್ಣಗೊಂಡ ಕಾಮಗಾರಿಗಳಿಗೆ ಅನುದಾನದ ಲಭ್ಯತೆಗೆ ಅನುಗುಣವಾಗಿ ಪೇಮೆಂಟ್ ಮಾಡ್ತಾರೆ ಅದಕ್ಕೆ ಸಹಿತ ಒಂದು ಸಿಸ್ಟಮ್ನ ಡೆವಲಪ್ ಮಾಡ್ತಾ ಇದ್ದೀವಿ ನಮ್ಮ ಇಲಾಖೆಯಲ್ಲಿ ಯಾರ್ಯಾರು ಹೆಚ್ಚೆಚ್ಚು ಕೊಟ್ಟು ಎಲ್ ಒ ಸಿಗೆ ದುಡ್ಡು ತಗೋತಾರೆ ಅಂತ ಹೇಳಿ ಜನರು ಮಾತಾಡ್ತಾ ಇದ್ದಾರೆ ರಾಜ್ಯದಲ್ಲಿ ಆ ರೀತಾಗದಂತೆ ಒಂದು ಸಿಸ್ಟಮ್ ಮಾಡಿ ಇದ್ದಂಥ ಕಾಂಟ್ರಾಕ್ಟರ್ಸು ಅವ್ರ ಟೈಮು ಯಾವ ಡೇಟ್ನಲ್ಲಿ ಎಷ್ಟೆಷ್ಟು ವರ್ಷ ಇದೆ ಏನಾಯ್ತು ಅಂತೇಳಿ ವಿವರವಾಗಿ ಅದನ್ನೆಲ್ಲ ಮಾಡಿ ಒಂದು ಪ್ರಯಾರಿಟಿ ಪ್ರಕಾರ ಯಾರಿಗೆ ಕೇಳಿದ್ರೆ ಸಹಿತ ಯಾವ ರೀತಿಯಾಗಿ ನಾವು ಪೇಮೆಂಟ್ ಮಾಡಿದಂತ ಆನ್ಸರ್ ಕೊಡ್ತಕ್ಕಂಥ ಪ್ರಯತ್ನ ನಮ್ಮ ಇಲಾಖೆಯಲ್ಲಿ ನಡೀತಾ ಇದೆ ಆದಷ್ಟು ದೇವರದಲ್ಲಿ ನಮಗೆ ಲಭ್ಯತೆ ಆದ ಕೂಡಲೇ ಪೇಮೆಂಟ್ ಮಾಡುವಂಥ ಪ್ರಶ್ನೆ ಸರ್ ಈಗ ನಾನು 2 ವರ್ಷದ ಮಾತ್ರ ವಿವರ ಕೇಳಿದ್ದೀನಿ ಆದರೆ ಹಿಂದಿನ ಒಂದು 5-6 ಎಲೆ ಸ್ಕೀಮ್ಗಳು ಇದ್ದಾವೆ ಲಿಫ್ಟ್ ಇರಿಗೇಷನ್ ಅವು ಏನಾಗಿದ್ದಾವೆ ಗೊತ್ತಿಲ್ಲ ನಿಮ್ಮ ಚೀಫ್ ಇಂಜಿನಿಯರು ಸೂಪರಿಡೆಂಟ್ ಇಂಜಿನಿಯರು ಎಕ್ಸಿಕ್ಯೂಟ್ ಇಂಜಿನಿಯರ್ಗಳು ರಿವ್ಯೂ ಮಾಡ್ತಾರಾ ಸ್ಥಳಕ್ಕೆ ಹೋಗ್ತಾರಾ ಇದೇನಾದ್ರೂ ಬಿಗಿ ಮಾಡದೆ ಹೋದರೆ
ಏನು ಆಗೋದಿಲ್ಲ. ಒಂದಷ್ಟು ಜನ ಇಂಜಿನಿಯರ್ಗಳಿದ್ದಾರೆ, ಇನ್ನು ಕೆಲವರು ಇಂಜಿನಿಯರಿಂಗ್ ಕೊರತೆಗಳಿದ್ದಾವೆ ಅಂತ ಹೇಳಿ ಕತೆ ಹೇಳ್ಕೊಂಡೆ ಮಾಡ್ತಾ ಇದ್ದಾರೆ. ಆ ಎಲ್ಲ ಸ್ಕೀಮ್ಗಳನ್ನು ದಯವಿಟ್ಟು ಬೇಗ ಮಾಡಿಕೊಡಿ. ಮೂರ್ನಾಲ್ಕು ಟೆಂಡರ್ ಪ್ರಕ್ರಿಯೆಯಲ್ಲಿದ್ದಾವೆ, ಅದನ್ನು ಟೆಂಡರ್ ಕರೀಲಿಕ್ಕೆ ಇಮ್ಮಿಡಿಯೇಟ್ ಹೇಳಿ. ಈ ಮಳೆಗಾಲದಲ್ಲಿ ಟೆಂಡರ್ ಆದರೆ ಬೇಸಿಗೆ ಅಷ್ಟೊತ್ತಿಗೆ ಕೆಲಸ ಶುರು ಮಾಡಲಿಕ್ಕೆ ಆಗ್ತದೆ. ಈ ಮಳೆಯಲ್ಲಿ ನಮ್ಮಲ್ಲಿ ಏನು ಮಾಡಲಿಕ್ಕೆ ಆಗೋದಿಲ್ಲ. ಮಲೆನಾಡಿನಲ್ಲಿ ಇದನ್ನು ತ್ವರಿತಗತಿಯಿಂದ ಮಾಡಲಿಕ್ಕೆ ಪ್ರಯತ್ನ ಮಾಡಬೇಕು. ಮಂತ್ರಿ ಅಧ್ಯಕ್ಷರೇ, ಈಗ ನಾವು ಪ್ರಗತಿಯಲ್ಲಿರ್ತಕ್ಕಂಥ ಕಾಮಗಾರಿಯನ್ನು ಮುಗಿಸುವಂಥ ಒಂದು ಪ್ರಯತ್ನ ಮಾಡ್ತಾಯಿದ್ದೀವಿ. ಟೆಂಡರ್ ಪ್ರಕ್ರಿಯೆಯಲ್ಲಿರ್ತಕ್ಕಂಥ ಸೆಕೆಂಡ್ ಸ್ಟೇಜ್ನಲ್ಲಿ ಮಾಡಬೇಕು ಅಂತೇಳಿ, ಯಾಕಂದರೆ ಇಮಿಡಿಯೇಟ್ಲಿ ಮತ್ತು ಬಿಲ್ಲು ಪೇಮೆಂಟ್ ಪ್ರಶ್ನೆ ಬರ್ತದೆ. ಈಗ ನಮ್ಮ ಇಲಾಖೆಯಲ್ಲಿ 2600 ಕೋಟಿ ಬಿಲ್ ಪೇಮೆಂಟ್ಸ್ ಇದೆ. ಹಾಗಾಗಿ ಅವನ್ನೆಲ್ಲ ಸರಿಪಡಿಸ್ತಕ್ಕಂಥ ಒಂದು ಪ್ರಯತ್ನ ನಾವು ಮಾಡ್ತಾಯಿದ್ದೀವಿ. ತಾವು ಹೇಳ್ತಕ್ಕಂಥ ಲಿಫ್ಟ್ ಇರಿಗೇಷನ್ಸ್ ಬಗ್ಗೆ ಪ್ರಯಾರಿಟಿ ಮೇಲೆ ಮಾಡುವಂಥ ಪ್ರಯತ್ನ ಮಾಡ್ತೀವಿ. ಓಕೆ.